ಸಿನಿಮಾ ಮಂದಿ ಅಂದರೆ ಅದೇನೋ ಗೊತ್ತಿಲ್ಲ ಸದಾ ಒಂದಷ್ಟು ಕಾಂಟ್ರವರ್ಸಿಗಳು ಸುತ್ತಕೊಳ್ತಾನೆ ಇರ್ತವೆ ಅದರಲ್ಲೂ ನಟಿ ಮಣಿಗಳು ಕಲಾವಿದೆಯರು ಅಂದರೆ ಕೇಳಬೇಕಾ ಅದು ದುಪ್ಪಟ್ಟಾಗ್ತಾ ಹೋಗ್ತದೆ ಯಾವುದೇ ಚಿತ್ರರಂಗನ ನೀವು ಸೂಕ್ಷ್ಮವಾಗಿ ಗಮನಿಸಿ ಅಲ್ಲೊಂದಷ್ಟು ಇದ್ದೇ ಇರುತ್ತೆ ವಿವಾದಗಳಿಲ್ಲದ ಯಾವುದೇ ಚಿತ್ರರಂಗ ಇಲ್ಲ ಅದು ಎಲ್ರಿಗೂ ಗೊತ್ತಿರೋಂಥ ವಿಷಯ ಇಷ್ಟಕ್ಕೂ ನನೀಗ ಹೇಳ್ತಾ ಇರೋ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಹಾಗಾದರೆ ಆ ಇಂಟ್ರೆಸ್ಟಿಂಗ್ ಏನು ಬರೀ ಇಂಟ್ರೆಸ್ಟಿಂಗ್ ಅಷ್ಟೇ ಅಲ್ಲ ಅದು ಒಂದಿಷ್ಟು ಹುಬ್ಬೇರಿಸುವಂಥ ಕೂಡ ಮಾಡ್ತದೆ ಏನದು ವಿಷಯ ಅನ್ನೋದಾದರೆ ನಿಮಗೆ ಮಲಯಾಳಂ ಚಿತ್ರರಂಗ ಗೊತ್ತು ಆ ಚಿತ್ರರಂಗದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತವೆ ಅನ್ನೋದು ಗೊತ್ತು ಆ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ ಅಲ್ಲಿನ ಸಿನಿಮಾಗಳು ಹುಡ್ತವೆ ಆ ಸಿನಿಮಾಗಳು ಏನೇನು ಸಕ್ಸಸ್ ಕಾಣ್ತವೆ ಆ ಸಿನಿಮಾಗಳ ಕಂಟೆಂಟ್ ಹೇಗಿರುತ್ತೆ ಅದ್ರ ಬಗ್ಗೆ ಸಾಕಷ್ಟು ನಾವು ಮಾತಾಡ್ತೀವಿ ಆ ಸಿನಿಮಾಗಳು ಹೊಸದಿಂದ ಕೂಡಿರುತ್ತೆ ಒಂದಷ್ಟು ರಿಯಾಲಿಟಿಗೆ ಹತ್ತಿರ ಆಗ್ತಾ ಇರ್ತವೆ ಅಂತಹ ಕಂಟೆಂಟ್ ಬೇಸ್ಡ್ ಸಿನಿಮಾಗಳೇ ಅಲ್ಲಿ ಹೆಚ್ಚು ಸೌಂಡ್ ಮಾಡ್ತವೆ ಆದರೆ ಮಲಯಾಳಂ ಚಿತ್ರರಂಗದಿಂದ ಅದರಾಚೆ ಇನ್ನೊಂದಿಷ್ಟು ಸುದ್ದಿ ಇದೆ ಆ ಸುದ್ದಿ ಏನು ಅನ್ನೋದಾದರೆ ಅದು ಮಲಯಾಳಂ ಸಿನಿಮಾ ರಂಗದ ಬಗ್ಗೆ ಅದು ಒಂದು ರೀತಿ ಕರಾಳ ಮುಖ ಬಹಿರಂಗಗೊಂಡಂತಾಗಿದೆ ಹೌದು ಆ ವಿಷಯ ಇಷ್ಟೇ ಅಲ್ಲಿನ ಹೇಮಾವತಿ ಸಮಿತಿ ಏನಿದೆ ಅದು ಮಲಯಾಳಂ ಚಿತ್ರರಂಗದಲ್ಲಿ ನಡೆಯುವಂತಹ ಕೆಲ ಲೈಂಗಿಕ ಕಿರುಕುಳ ಕುರಿತು ಅಲ್ಲಿ ಕೆಲಸ ಮಾಡುವಂತಹ ನಟಿಯರಾಗಿರಲಿ ಕಲಾವಿದೆಯರಾಗಿರಲಿ ಅವರು ಎದುರಿಸ್ತಾ ಇರತಕ್ಕಂತಹ ಹಲವಾರು ಸಮಸ್ಯೆಗಳ ಕುರಿತು ತನ್ನ ವರದಿಯಲ್ಲಿ ಅನೇಕ ಇಂತಹ ಘೋರ ಸನ್ನಿವೇಶಗಳೇನಿದೆ ಅವುಗಳ ಎಲ್ಲ ದಾಖಲೆಗಳನ್ನು ಕೂಡ ಈಗ ಹೊರಹಾಕಿದೆ ಹಾಗೆ ನೋಡೋದಾದರೆ ಕೇರಳ ಸರ್ಕಾರ ಮಲಯಾಳಂ ಚಿತ್ರರಂಗದಲ್ಲಿ ಅಲ್ಲಿನ ಕಲಾವಿದರಾಗಿರ್ಬೋದು ಅಥವಾ ನಟಿಮಣಿಗಳಾಗಿರ್ಬೋದು ಅವರು ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಆ ಸಮಸ್ಯೆಗಳು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಅಧ್ಯಯನಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಯಮೂರ್ತಿ ಹೇಮ ಸಮಿತಿಯೊಂದನ್ನು ನೇಮಿಸಿತ್ತು ಆ ಸಮಿತಿ ವರದಿ ಏನು ಅಂದರೆ ಸುಮಾರು ಒಂದು ಐದಾರು ವರ್ಷಗಳ ಬಳಿಕ ಆರ್ ಟಿ ಐ ಕಾಯ್ದೆಯಡಿ ಈಗ ಮಾಧ್ಯಮಗಳಿಗೆ ಆ ವರದಿ ಸಂಪೂರ್ಣ ವರದಿ ಲಭ್ಯ ಆಗಿದೆ ಹಾಗಾಗಿ ಈಗ ಎಲ್ಲರೂ ಕೂಡ ಆ ವರದಿ ಕೇಳಿ ಬೆಚ್ಚಬೀಳೋ ಇದೆ ಇಡೀ ಮಲಯಾಳಂ ಚಿತ್ರರಂಗದಲ್ಲಿ ಹೀಗಿದೆಯಾ ಅನ್ನೋ ಥರದ್ದು ಹಾಗೆ ಹೇಳೋದಾದರೆ ಒಂದು ಪ್ರಕರಣದ ವರದಿ ಬಗ್ಗೆ ಒಂದು ಬಯಲಾಗಿದೆ ಏನು ಅಂದರೆ ನಟನಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಒಬ್ಬ ನಟಿ ಇರ್ತಾಳೆ ಸೊ ಆ ಮರುದಿನ ಅದೇ ನಟನೊಂದಿಗೆ ಒಂದು ಸೀನ್ ಇರುತ್ತೆ ಪತಿ ಪತ್ನಿಯಾಗಿ ನಟಿಸಬೇಕಾದಂಥ ಒಂದು ಸನ್ನಿವೇಶ ಅದು ಆದರೆ ಸಿನಿಮಾ ಹಾಗಾಗಿ ಕ್ಯಾಮ್ರಾ ಮುಂದೆ ನಟಿಸಲೇಬೇಕಾದಂಥ ಅನಿವಾರ್ಯತೆ ಕೂಡ ಇರುತ್ತೆ ಅದಾಗಲೂ ಕೂಡ ಕೋಪ ಮತ್ತು ದ್ವೇಷ ಆ ನಟಿ ಮುಖದಲ್ಲಿ ಹೆಚ್ಚಾಗಿಯೇ ಇರ್ತದೆ ಸೊ ಆ ದೃಶ್ಯದಲ್ಲಿ ಆಕೆ ನಟಿಯಾಗಿ ಸರಿಯಾಗಿ ನಟಿಸೋಕ್ಕಾಗೋದಿಲ್ಲ ಯಾಕಂದರೆ ಹಿಂದೆ ಒಂದಿಷ್ಟು ಲೈಂಗಿಕ ಘಟನೆ ನಡೆದಿರುತ್ತೆ ಹಾಗಾಗಿ ಆ ಒಂದೇ ಒಂದು ಶಾಟ್ಗಾಗಿ ಒಂದಲ್ಲ ಎರಡಲ್ಲ ಸರಿ ಸುಮಾರು ಹದಿನೇಳು ಸಲ ರೀಟೇಕ್ ತಗೊಳ್ತಾರೆ ಅಂಥ ಪರಿಸ್ಥಿತಿ ನಿರ್ಮಾಣಕ್ಕೆ ಬರುತ್ತೆ ಯಾಕಂದರೆ ಆ ಘಟನೆ ಅದರಿಂದಾಗಿ ಆ ಸಿನಿಮಾ ಏನು ನಿರ್ದೇಶನ ಮಾಡ್ತಾಯಿರ್ತಾರೋ ಆ ನಿರ್ದೇಶಕರಿಗೂ ಕೂಡ ಒಂದಿಷ್ಟು ಕೋಪ ಬರುತ್ತೆ ಸೊ ಆ ಕೋಪಕ್ಕೆ ಆ ನಟಿ ತುತ್ತಾಗಬೇಕಾಗ್ತದೆ ಹಾಗಾಗಿ ಹೇಮ ಸಮಿತಿ ವರದಿಯಲ್ಲಿ ಏನು ದಾಖಲಾಗಿತ್ತು ಅಂತಹ ವರದಿಗಳಲ್ಲಿ ಈ ಘೋರ ಅನುಭವ ಕೂಡ ಒಂದು ಅನ್ನೋದನ್ನು ಅಲ್ಲಿ ಆ ಹೇಮ ಸಮಿತಿ ಉಲ್ಲೇಖಿಸ್ತದೆ ಒಟ್ಟಾರೆ ಇಂತಹ ಅನೇಕ ಸಮಸ್ಯೆಗಳ ಕುರಿತು ವರದಿ ಬಹಿರಂಗಗೊಂಡಿದೆ ಮಲಯಾಳಂ ಚಿತ್ರೋದ್ಯಮದಲ್ಲಿ ಮಹಿಳಾ ವೃತ್ತಿಪರರ ಸುರಕ್ಷತೆ ಮತ್ತು ಯೋಗಕ್ಷೇಮದ ಬಗ್ಗೆ ಒಂದಷ್ಟು ಆತಂಕದ ವಾತಾವರಣ ಈಗ ಸೃಷ್ಟಿಯಾಗಿದೆ ನಿಜಕ್ಕೂ ಇದೊಂದು ರೀತಿಯ ಬೇಸರ ಮತ್ತು ದುರಂತ ಅನುಭವದು ಅದು ಅಷ್ಟೇ ಅಲ್ಲ ಇಂಥ ಪ್ರಕರಣದಿಂದಾಗಿ ಏನು ವರದಿ ಬಯಲಾಯಿತು ಇದರಿಂದಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ ಅಂದರೆ ಅಲ್ಲಿನ ಚಿತ್ರೋದ್ಯಮದಲ್ಲಿ ಈ ರೀತಿಯ ಪ್ರಕರಣ ಯಾವಾಗ ಬಯಲಿಗೆ ಬಂತು ಒಂದಿಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನು ಎದುರಿಸ್ತಾ ನೋಡಿ ಮಲಯಾಳಂ ಚಿತ್ರರಂಗದ ಮಟ್ಟಿಗೆ ಹೇಳೋದಾದರೆ ಅಲ್ಲಿ ಕಾಂಪ್ರಮೈಸು ಕೋಪ್ರೇಟಿವ್ ಮಾಡ್ಕೋಬೇಕು ಸೊ ಈ ಎರಡು ಪದಗಳು ಏನಿದೆ ಅಲ್ಲಿನ ಮಹಿಳಾ ಕಲಾವಿದರಿಗೆ ಒಂದಿಷ್ಟು ಅದು ಚಿರಪರಿಚಿತನೇ ಯಾಕಂದರೆ ಕಾಮನ್ ಆಗಿಬಿಟ್ಟಿದೆ ಅದು ಸಿನಿಮಾದಲ್ಲಿ ನಟಿಸುವ ಅವಕಾಶ ಇರ್ಬೋದು ಅಥವಾ ಆ ಚಿತ್ರರಂಗದಲ್ಲಿ ಏನು ಇತರ ವಿಭಾಗದಲ್ಲಿ ಕೆಲಸ ಮಾಡುವಂಥ ವಿಚಾರಗಳೇ ಇರ್ಬೋದು ಅಂದರೆ ಯಾವುದೇ ವಿಚಾರ ನಿರ್ದೇಶನ ಕ್ಯಾಮ್ರಾ ಅಥವಾ ನಟನೆ ಈ ವಿಚಾರಗಳಿರ್ಬೋದು ಅಲ್ಲಿ ಕೆಲಸ ಸಿಗಬೇಕಾದ್ರೆ ತಮ್ಮ ಆಸೆಗಳನ್ನು ಅಲ್ಲಿ ಈಡೇರಿಸ್ಕೋಬೇಕಾದ್ರೆ ಕನಸನ್ನು ಸಾಕಾರಗೊಳಿಸ್ಬೇಕಾದರೆ ಲೈಂಗಿಕ ಬೇಡಿಕೆ ಇದ್ದೇ ಇರುತ್ತೆ ಇದು ಹೇಮಾ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ನಿಜಕ್ಕೂ ಈ ರೀತಿಯ ಒಂದು ಉಲ್ಲೇಖ ಮಾಡಿರೋಂಥದ್ದು ಒಂದು ಬೆಚ್ಚಿಬೀಳಿಸುವಂಥ ವರದಿನೇ ಕೂಡ ಇದು ಯಾಕಂದರೆ ಕಾಂಪ್ರಮೈಸ್ ಅನ್ನೋದು ಕಾಮನ್ ನಮಗೆ ಕಮಿಟ್ ಆಗಬೇಕು ಅನ್ನೋದು ಕಾಮನ್ ಅದು ಚಿತ್ರರಂಗದಲ್ಲಿ ಆಗಿಬಿಟ್ಟಿದೆ ಸೊ ಆ ಚಿತ್ರರಂಗದ ಸಿನಿಮಾಗಳಲ್ಲಿ ಏನು ಕೆಲಸ ಮಾಡ್ತಾರೆ ಆ ಮಹಿಳೆಗೆ ಈ ಕಮಿಟ್ಮೆಂಟು ಕಾಂಪ್ರಮೈಸ್ ಬೇಕು ಅನ್ನೋದನ್ನು ಕೇಳಲಾಗ್ತದಂತೆ ಅಷ್ಟೇ ಅಲ್ಲ ಆ ಮೂಲಕ ಲೈಂಗಿಕ ಬೇಡಿಕೆಗಳಿಗೆ ನೀವು ಒಪ್ಕೋಬೇಕು ಆ ರೀತಿ ಮಾಡ್ತಾರೆ ಒಂದು ವೇಳೆ ಲೈಂಗಿಕವಾಗಿ ಅಥವಾ ನೀವು ಸಹಕರಿಸೋ ಹೋಗಿ ಆಗ್ದೇ ಅಥವಾ ಅದನ್ನು ನೀವು ನಿರಾಕರಿಸಿದರೆ ಆ ನಟಿಯರಿಗೆ ಒಂದು ಕೋಣ ನೀಡಲಾಗುತ್ತೆ ಸೊ ಒಪ್ಪದವರನ್ನು ಉದ್ಯಮದಿಂದಲೇ ಹೊರಹಾಕ್ತಾರೆ ಸೊ ಇಂತಹ ಒಂದು ನಿಜಕ್ಕೂ ಭಯಾನಕ ಅಂಶ ಕೂಡ ಅವರದಲ್ಲಿ ಈಗ ಉಲ್ಲೇಖಗೊಂಡಿದೆ ಇನ್ನೊಂದು ವಿಚಾರ ಹೇಳೋದಾದರೆ ಈ ಥರದ ಪ್ರಕರಣಗಳು ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ ಅವರು ಯಾಕಂದರೆ ಒಂದು ಹೆಣ್ಣಾಗಿ ಏನಾದರೂ ಹೇಳಿಬಿಟ್ರೆ ಒಂದು ಮರ್ಯಾದೆ ಪ್ರಶ್ನೆ ಅನ್ನೋದು ಸೊ ಒಂದಷ್ಟು ಮಹಿಳೆಯರು ಏನು ಇರ್ತಾರೆ ಅವರು ಜೀವ ಭಯದಿಂದ ಕೂಡ ಯೋಚನೆ ಮಾಡ್ತಾರೆ ಆಮೇಲೆ ತಮ್ಮ ಭವಿಷ್ಯದ ಚಿಂತನೆ ಮಾಡ್ತಾರೆ ನಮ್ಮ ಲೈಫ್ ಹಿತದೃಷ್ಟಿಯಿಂದ ದೂರು ದಾಖಲಿಸೋಕ್ಕೆ ಹೋಗಲ್ಲ ಅವರು ಯಾಕಂದರೆ ಪೊಲೀಸರು ಈ ರೀತಿಯ ಪ್ರಕರಣಗಳನ್ನು ಗಮನಿಸಿ ಚಿತ್ರೋದ್ಯಮದಲ್ಲಿ ನಡೀತಾ ಇರತಕ್ಕಂಥ ಇಂತಹ ಲೈಂಗಿಕ ಘಟನೆಗಳನ್ನು ಸೂಕ್ಷ್ಮವಾಗಿ ಅದನ್ನು ತನಿಖೆ ನಡೆಸಿ ಅವರ ವಿರುದ್ಧ ಯಾರು ಮಾಡ್ತಾರೆ ಯಾರು ಮಹಿಳೆಯರಿಗೆ ತೊಂದರೆ ಕೊಡ್ತಾರೆ ಯಾವ ಕಲಾವಿದಿಯರನ್ನು ಹೀಗೆ ಹಿಂಸೆ ಮಾಡಲಾಗತ್ತೆ ಅಂತಹ ಅಂತಹ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕು ಅನ್ನೋದನ್ನು ಕೂಡ ಹೇಮಾ ಸಮಿತಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅದೇನೇ ಇರಲಿ ಮಲಯಾಳಂ ಚಿತ್ರರಂಗದಲ್ಲಿ ಇದು ಅಲ್ಲಿನ ಸರ್ಕಾರ ಒಂದು ಸಮಿತಿ ರಚಿಸಿ ಅಲ್ಲಿನ ಮಹಿಳಾ ಕಲಾವಿದರಿಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿತ್ತು ಸೊ ಅಂತಹ ವರದಿಯಲ್ಲಿ ಈ ರೀತಿಯ ಪ್ರಕರಣಗಳು ಬಯಲಿಗೆ ಬಂದಿದ್ದು ನಿಜಕ್ಕೂ ಒಂದು ರೀತಿಯ ದುರಂತ ಅನ್ಬೋದು ಇದು ಸಾಮಾನ್ಯವಾಗಿ ಎಲ್ಲ ಚಿತ್ರರಂಗದಲ್ಲಿ ಈ ರೀತಿಯ ಒಂದಿಷ್ಟು ಪ್ರಕರಣಗಳು ನಡೀತಾನೆ ಇರ್ತವೆ ಆದರೆ ಎಲ್ಲೂ ಕೂಡ ಬಯಲಿಗೆ ಬಂದಿಲ್ಲ ಸೊ ಅದು ಸ್ಯಾಂಡಲ್ವುಡ್ ಇರ್ಬೋದು ಟಾಲಿವುಡ್ ಇರ್ಬೋದು ಕಾಲಿವುಡ್ ಇರ್ಬೋದು ಬಾಲಿವುಡ್ ಇರ್ಬೋದು ಸಿನಿಮಾ ರಂಗದಲ್ಲಿ ಈ ರೀತಿಯ ಒಂದಿಷ್ಟು ವಿಷಯಗಳು ಆಗಾಗ ಅಲ್ಲಿ ಆಡ್ತಾನೆ ಇರ್ತವೆ ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಮೀ ಟು ಅನ್ನೋ ಪ್ರಕರಣ ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು ಒಂದಿಷ್ಟು ಕನ್ನಡದ ನಟಿ ಮಣಿಗಳು ಕೂಡ ಕನ್ನಡದ ಅನೇಕ ಹೀರೋಗಳು ಡೈರೆಕ್ಟ್ರು ನಿರ್ಮಾಪಕರ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಮಾಡಿದರು ಅದು ಯಾವಾಗೋ ಸಿನಿಮಾ ಶೂಟಿಂಗ್ ಮಾಡಿ ಆ ನಂತರದಲ್ಲಿ ಅದು ಎಲ್ಲೋ ಯಾವುದೋ ಒಂದು ಹೇಳಿಕೆ ನೀಡುವ ಮೂಲಕ ಅದಕ್ಕೆ ಒಂದಿಷ್ಟು ಸುದ್ದಿಗೆ ಇನ್ನಷ್ಟು ಪುಷ್ಟಿ ಕೊಡಲಾಗ್ತಾ ಇತ್ತು ಯಾವಾಗ ಒಂದು ಚಿತ್ರೋದ್ಯಮದಲ್ಲಿ ಈ ರೀತಿಯ ಮೀಟು ಪ್ರಕರಣ ಜಾಸ್ತಿ ಆಯಿತು ಅದು ಬೇರೆ ಬೇರೆ ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ಕಾಲಿವುಡ್ಡು ಬಾಲಿವುಡ್ಡಲ್ಲೂ ಕೂಡ ಈ ರೀತಿಯ ಪ್ರಕರಣ ಜಾಸ್ತಿ ಹೆಚ್ಚಾಗಿ ಕೇಳಿ ಅದೇನೇ ಇರಲಿ ಕೇರಳ ಸರ್ಕಾರ ಹೇಮಾ ಸಮಿತಿ ನೇಮಿಸಿ ಅಲ್ಲಿನ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ನೀವು ಏನು ಪಟ್ಟಿ ಮಾಡಿ ವರದಿ ಸಲ್ಲಿಸಿ ಅಂತ ಹೇಳಿತ್ತು ಅದು ವರದಿ ಈಗ ಬಹಿರಂಗಗೊಂಡಿದೆ ಆ ವರದಿಯಲ್ಲಿ ಇಂತಹ ಪ್ರಕರಣಗಳು ಕೂಡ ಹೊರಬಂದಿರೋದು ನಿಜಕ್ಕೂ ಬೇಸರ